ಹಾಯ್ ಗಾಯ್ಸ್ ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್ ಸಿಟಿಲಿ ಹುಡುಗಿರು ನಿಗೂಢ ರೀತಿಯಲ್ಲಿ ಸಾಯ್ತಾ ಇರ್ತಾರೆ ಅವ್ರ ಸಾವಿಗೆ ಕಾರಣ ಏನು ಅಂತಾನೆ ಗೊತ್ತಿಲ್ಲದೆ ಪೊಲೀಸರಿಗೆ ತಲೆ ಕೆಟ್ಟು ಹೋಗುತ್ತೆ ಅವ್ರದ್ದು ನ್ಯಾಚುರಲ್ ಡೆತ್ ಅಂತಾನೆ ಫ್ರೇಮ್ ಆಗಿರುತ್ತೆ ಕೊನೆಗೆ ಚಿತ್ರದ ಹೀರೋಯಿನ್ ಈ ಕೇಸ್ನ ಸಾಲ್ವ್ ಮಾಡಲೇಬೇಕು ಅಂತ ಬೇರೆ ಬೇರೆ ಆಂಗಲ್ ನಲ್ಲಿ ಎಂಕ್ವೈರಿ ಮಾಡಿದಾಗ ಶಾಕಿಂಗ್ ಸಂಗತಿಗಳು ಗೊತ್ತಾಗುತ್ತೆ ಅಂದ ಹಾಗೆ ಚಿತ್ರದ ಹೆಸರು ರಕ್ಷಣಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಲೀಸ್ ಆಗಿದ್ದ ತೆಲುಗು ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋಯಿನ್ ಕಿರಣ್ ಗೆ ಯಾರು ಸೂಸೈಡ್ ಮಾಡ್ಕೊಳ್ತಿರೋ ಹಾಗೆ ಕನ್ಸ್ ಬೀಳುತ್ತೆ ಅದಕ್ಕೆ ತಕ್ಷಣ ಎಚ್ಚರಿಕೆ ಆಗಿ ತನ್ನ ಬುಲೆಟ್ ತಗೊಂಡು ರೋಡ್ ಸೈಡ್ ನಲ್ಲಿ ಕೂತಿರುವಾಗ ಅದೇ ರೂಟ್ ನಲ್ಲಿ ನಾಲ್ಕು ಜನ ಕಾರಲ್ಲಿ ಬರ್ತಾರೆ ಆ ಹುಡುಗಿ ನೋಡೋದಕ್ಕೆ ಚೆನ್ನಾಗಿದ್ದಾಳೆ ಅವಳನ್ನ ಕೂಡ ನಮ್ ಜೊತೆ ಕರ್ಕೊಂಡು ಹೋಗೋಣ ಅಂತ ಅದಕ್ಕೆ ಇನ್ನೊಬ್ಬ ಹೇಳ್ತಾನೆ ಆಲ್ರೆಡಿ ಗಾಡಿಲಿ ಮಾಲ್ ಇದೆ ಸಿಕ್ಕಾಕೊಂಡ್ರೆ ಕಷ್ಟ ಅಂತ ಅದೆಲ್ಲ ಏನು ಆಗಲ್ಲ ಹೋಗಿ ಕರ್ಕೊಂಡ್ ಬಾ ಅಂತ ಇನ್ನೊಬ್ಬ ಹೇಳ್ತಾನೆ ಅದಕ್ಕೆ ಇವನು ಕರ್ಚಿಫ್ ಗೆ ಕ್ಲೋರೋಫಾರ್ಮ್ ಹಾಕಿ ಕಿರಣ್ ಹತ್ರ ಬರುವಾಗ ಇದನ್ನ ಅಬ್ಸರ್ವ್ ಮಾಡ್ತಿದ್ದ ಕಿರಣ್ ಇವರಿಗೆಲ್ಲ ಸರಿಯಾಗಿ ಹೊಡಿತಾಳೆ ಪೊಲೀಸ್ ಗೆ ಇನ್ಫಾರ್ಮ್ ಮಾಡಿದ್ರಿಂದ ಕಾರ್ ನಲ್ಲಿದ್ದ ನಾಲ್ಕು ಜನರನ್ನ ಕೂಡ ಅರೆಸ್ಟ್ ಮಾಡ್ತಾರೆ ಜೊತೆಗೆ ಆ ಕಾರಲ್ಲಿ ಅವರು ಕಿಡ್ನಾಪ್ ಮಾಡಿದ್ದ ಸ್ಕೂಲ್ ಹುಡುಗಿರ್ನ ಕೂಡ ಸೇವ್ ಮಾಡ್ತಾರೆ ಆಕ್ಚುಲಿ ಕಿರಣ್ ಎ ಸಿ ಪಿ ಈಗ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಕಿರಣ್ ಗೆ ಪ್ರಿಯಾ ಅನ್ನುವ ಕ್ಲೋಸ್ ಫ್ರೆಂಡ್ ಇದ್ಲು ಪ್ರಿಯಾ ಯೂನಿವರ್ಸಿಟಿಯಲ್ಲೇ ಟಾಪ್ ಸ್ಟೂಡೆಂಟ್ ಆಗಿರೋದ್ರಿಂದ ಹೈಯೆಸ್ಟ್ ಪ್ಯಾಕೇಜ್ ಇರೋ ಜಾಬ್ ಆಪರ್ಚುನಿಟಿ ಸಿಕ್ಕಿರುತ್ತೆ ಅವ್ರ ಅಪ್ಪ ಅಮ್ಮ ಫಾರ್ಮರ್ಸ್ ಆಗಿದ್ರು ಮಗಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಸಿರ್ತಾರೆ ಈ ವಿಷಯ ಮೀಡಿಯಾದವರಿಗೂ ಗೊತ್ತಾಗಿದ್ರಿಂದ ಪ್ರಿಯಾನ ಇಂಟರ್ವ್ಯೂ ಮಾಡ್ತಾರೆ ಇವರಿಬ್ರು ಟೈಮ್ ಸಿಕ್ಕದಾಗ ಒಂದು ವಾಟರ್ ಟ್ಯಾಂಕ್ ಮೇಲೆ ಕೂತ್ಕೊಂಡು ಕಾಲ ಕಳೀತಾ ಇರ್ತಾರೆ ಹೀಗಿರುವಾಗ ಒಂದಿನ ಪ್ರಿಯಾ ಅದೇ ವಾಟರ್ ಟ್ಯಾಂಕ್ ಇಂದ ಕಿರಣ್ ಬರೋ ಸಂದರ್ಭದಲ್ಲೇ ಕೆಳಗಡೆ ಬಿದ್ದು ಸೂಸೈಡ್ ಮಾಡ್ಕೊಳ್ತಾಳೆ ಇದರಿಂದ ಕಿರಣ್ಗೆ ತುಂಬಾ ಹರ್ಟ್ ಆಗುತ್ತೆ ವಿಷಯ ಗೊತ್ತಾಗಿದ್ರಿಂದ ತುಂಬಾ ಜನ ಸೇರ್ತಾರೆ ಆದ್ರೆ ಒಬ್ಬ ಮಾತ್ರ ಲಾಲಿಪಾಪ್ ತಿಂತಾ ಇರೋದ್ನ ಕಿರಣ್ ಅಬ್ಸರ್ವ್ ಮಾಡ್ತಾಳೆ ಅಷ್ಟರಲ್ಲಿ ಸ್ಪಾಟ್ಗೆ ಬಂದ ಗೆ ಕಿರಣ್ ಹೇಳ್ತಾಳೆ ಇದು ಸೂಸೈಡ್ ಅಲ್ಲ ಕೊಲೆ ಅಂತ ನೀನ್ ಯಾರು ಅಂತ ಇನ್ಸ್ಪೆಕ್ಟರ್ ಕೇಳ್ದಾಗ ನಾನು ಪ್ರಿಯಾ ಫ್ರೆಂಡ್ ಐ ಪಿ ಎಸ್ ಕಂಪ್ಲೀಟ್ ಮಾಡಿ ಪೋಸ್ಟಿಂಗ್ ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಅಂತ ಅಂತ ಇದು ಸೂಸೈಡ್ ಅಲ್ಲ ಹೇಳ್ತೀರಾ ಲಾಲಿಪಾಪ್ ಇರೋದನ್ನ ನೋಡ್ದೆ ಎಲ್ಲರೂ ಅಪ್ಸೆಟ್ ಆಗಿರುವಾಗ ಒಬ್ಬ ಮಾತ್ರ ಹ್ಯಾಪಿಯಾಗಿ ಲಾಲಿಪಾಪ್ ತಿಂತ ಇದ್ದಾನೆ ಅಂದ್ರೆ ಖಂಡಿತ ಅವನು ಸೈಕೋ ಆಗಿರಬಹುದು ಅಥವಾ ಪ್ರಿಯಾ ಸಾವಿಗೆ ಅವನೇ ಕಾರಣ ಆಗಿರೋ ಸಾಧ್ಯತೆ ಕೂಡ ಇದೆ ಅಂತ ಆದ್ರೆ ಇನ್ಸ್ಪೆಕ್ಟರ್ ಇವಳ ಮಾತನ್ನ ಸೀರಿಯಸ್ ಆಗಿ ತಗೊಳೋದಿಲ್ಲ ಪೊಲೀಸ್ ಎಂಕ್ವೈರಿ ಮಾಡಿದಾಗ ಪ್ರಿಯಾ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಆದ್ರೆ ಕಿರಣ್ ಇದು ಸೂಸೈಡ್ ಅಲ್ಲ ಇದೊಂದು ಮರ್ಡರ್ ಅಂತ ಸ್ಟ್ರಾಂಗ್ ಆಗಿ ನಂಬಿರ್ತಾಳೆ ಪದೇ ಪದೇ ಸ್ಟೇಷನ್ ಗೆ ಹೋಗಿ ಈ ಲಾಲಿಪಾಪ್ ಗೈನೆ ಕಿಲ್ಲರ್ ಅಂತ ಹೇಳ್ತಾ ಇದ್ದಾಳೆ ಆದ್ರೆ ಇನ್ಸ್ಪೆಕ್ಟರ್ ಇವಳ ಮಾತನ್ನ ಒಪ್ಪೋದಿಲ್ಲ ಇದು ಸೂಸೈಡ್ ಅಂತ ಹೇಳಿ ಕೇಸ್ ಕ್ಲೋಸ್ ಮಾಡ್ತಾರೆ ಇದರಿಂದ ಇವಳಿಗೆ ತುಂಬಾ ಹರ್ಟ್ ಆಗುತ್ತೆ ಇದೇ ವಿಷಯದಲ್ಲಿ ಅವ್ರ ತಂದೆ ಜೊತೆ ಜಗಳ ಕೂಡ ಆಗುತ್ತೆ ಅವಳು ಡಿಸ್ಟರ್ಬ್ ಆಗಿರೋದ್ನ ನೋಡಿ ಅವ್ರ ತಂದೆ ಯಾರೋ ಹುಡುಗಿಗೋಸ್ಕರ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇತ್ತಾ ಅಂತ ಇದ್ರಿಂದ ಟ್ರಿಗರ್ ಆಗಿದ್ದ ಕಿರಣ್ ಅವ್ರ ತಂದೆ ಜೊತೆ ಜಗಳ ಮಾಡ್ಕೊಂಡು ಮಾತನ್ನ ನಿಲ್ಲಿಸ್ತಾಳೆ ಪ್ರಿಯಾ ಹೇಳಿರ್ತಾಳೆ ನೀನು ಪೊಲೀಸ್ ಆಫೀಸರ್ ಆದ್ರೆ ನಿನ್ ಕೈಯಿಂದ ಯಾವ ಕ್ರಿಮಿನಲ್ ಕೂಡ ತಪ್ಸ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಇದನ್ನ ಇವಾಗ್ಲೂ ಕಿರಣ್ ನೆನ್ಪು ಮಾಡ್ಕೊಳ್ತಾ ಇದ್ದಾಳೆ ಈ ಕಡೆ ಆ ಲಾಲಿಪಾಪ್ ಕಿಲ್ಲರ್ ಮತ್ತೊಂದು ಹುಡುಗಿನ ಟಾರ್ಗೆಟ್ ಮಾಡಿದ್ದಾನೆ ಕಟ್ ಮಾಡಿದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಒಂದು ಹೈವೇ ರೋಡ್ ನ ಪಕ್ಕದಲ್ಲಿ ಪಾರ್ಟಿ ಮಾಡ್ತಾ ಇದ್ದಾರೆ ಇದನ್ನ ಅಬ್ಸರ್ವ್ ಮಾಡ್ತಿದ್ದ ಪೊಲೀಸ್ನವರು ಇಷ್ಟೊತ್ತಲ್ಲಿ ಪಾರ್ಟಿ ಎಲ್ಲ ಮಾಡಬಾರ್ದು ಫಸ್ಟ್ ಇಲ್ಲಿಂದ ಹೋಗಿ ಅಂತ ಕಳಿಸ್ತಾರೆ ಒಂದು ಸೆಲ್ಫಿ ತಗೊಂಡು ಇಬ್ರು ಬೈಕ್ ನಲ್ಲಿ ಹೋದ್ರೆ ಇನ್ನಿಬ್ರು ಕಾರಲ್ಲಿ ಹೋಗ್ತಾರೆ ಆ ಕಾರ್ ಅಲ್ಲಿ ಹೋಗ್ತಿದ್ದ ಹುಡುಗ ಹುಡುಗಿನ ಒಬ್ಬ ಸ್ಟ್ರೇಂಜರ್ ರೆಡ್ ಕಲರ್ ಕಾರ್ ನಲ್ಲಿ ಫಾಲೋ ಮಾಡ್ತಾ ಇದ್ದಾನೆ ಕಾರ್ ನಲ್ಲಿದ್ದ ಹುಡುಗಿ ರೂಫ್ ನ ಓಪನ್ ಮಾಡಿ ಮೂಮೆಂಟ್ ನ ಎಂಜಾಯ್ ಮಾಡ್ತಾ ಇರುವಾಗ ಕಾರ್ ಕ್ರಾಶ್ ಆಗಿ 이 예, 이브리고 둠바 인조리아 그때. ಅಂಡ್ ಇಬ್ರು ಹಾಸ್ಪಿಟಲೈಸ್ ಕೂಡ ಆಗ್ತಾರೆ ಹುಡುಗಿ ಕೋಮದಲ್ಲಿ ಇದ್ರೆ ಹುಡುಗ ಸ್ಪಾಟ್ ನಲ್ಲೇ ತೀರ್ ಹೋಗಿರ್ತಾನೆ ನೆಕ್ಸ್ಟ್ ಡೇ ಈ ವಿಷಯ ಗೊತ್ತಾಗಿದ್ರಿಂದ ಕಿರಣ್ ಗೆ ಬರ್ತಾಳೆ ಆಗ ನಿನ್ನೆ ರಾತ್ರಿ ಆ ಹುಡ್ಗ ಹುಡುಗಿನ ಫಾಲೋ ಮಾಡಿದ್ದ ಸೇಮ್ ಕಾರ್ ಹಾಸ್ಪಿಟಲ್ ಹತ್ರನೇ ಇದೆ ಹಾಸ್ಪಿಟಲ್ ಗೆ ಬಂದ ಕಿರಣ್ ಗೆ ಡಾಕ್ಟರ್ ಎಲ್ಲಾ ವಿಷಯ ಹೇಳ್ತಾರೆ ಹೇಗೆ ಆಕ್ಸಿಡೆಂಟ್ ಆಯ್ತು ಅಂತ ಇನ್ಸ್ಪೆಕ್ಟರ್ ಹತ್ರ ಕೇಳಿದಾಗ ಓವರ್ ಸ್ಪೀಡ್ ಇಂದನೆ ಆಕ್ಸಿಡೆಂಟ್ ಆಗಿದೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಇದನ್ನೆಲ್ಲ ಸ್ಟ್ರೇಂಜರ್ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಾನೆ ಕಟ್ ಮಾಡಿದ್ರೆ ಒಂದು ಪೊಲೀಸ್ ಮೀಟಿಂಗ್ ನಡೀತಾ ಇದೆ ಸಿಟಿಲಿ ಕ್ರೈ ಕ್ರೈಮ್ ರೇಟ್ ಎಲ್ಲ ಕಮ್ಮಿ ಆಗ್ತಿದೆ ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ ಹಾಗ ಕಿರಣ್ ಈ ರೀತಿ ಕ್ರೈಮ್ ಕಮ್ಮಿ ಆಗ್ತಿರೋದಕ್ಕೆ ಕಾರಣ ಏನಂದ್ರೆ ಸರಿಯಾದ ಎವಿಡೆನ್ಸ್ ನ ಕಲೆಕ್ಟ್ ಮಾಡೋದಕ್ಕೆ ಆಗದೆ ಇದ್ದಾಗ ಕೇಸ್ ನ ಕ್ಲೋಸ್ ಮಾಡ್ತಾ ಇದ್ದಾರೆ ಕ್ರೈಮ್ ರೇಟ್ ಕಮ್ಮಿ ಇದೆ ಅಂತ ಅಂದ್ರೆ ಇವಳ ಫ್ರೆಂಡ್ ಪ್ರಿಯಾ ಸತ್ತಾಗ್ಲು ಸರಿಯಾಗಿ ಎನ್ಕ್ವೈರಿ ಮಾಡದೆ ಸೂಸೈಡ್ ಅಂತ ಇನ್ಸ್ಪೆಕ್ಟರ್ ಕೇಸ್ ಕ್ಲೋಸ್ ಮಾಡಿದ್ರು ಕಿರಣ್ ಸ್ಟಿಲ್ ಪ್ರಿಯಾದು ಸೂಸೈಡ್ ಅಲ್ಲ ಅದೊಂದು ಪ್ರೀ ಪ್ಲಾಂಡ್ ಮರ್ಡರ್ ಅಂತಾನೆ ಹೇಳ್ತಾ ಇದ್ದಾಳೆ ಆದ್ರೆ ಸೀನಿಯರ್ಸ್ ಇವಳ ಮಾತನ್ನ ಸೀರಿಯಸ್ ಆಗಿ ತಗೊಳೋದಿಲ್ಲ ಕಟ್ ಮಾಡಿದ್ರೆ ತನ್ನ ಮಗಳಿಗೆ ಯಾರು ಹೊಡೆದಿದ್ದಾರೆ ಅಂತ ಹುಡುಗಿ ಮುಂಚೆನೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆದ್ರೆ ಕಿರಣ್ ಆ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿರೋದಿಲ್ಲ ಇನ್ಸಿಡೆಂಟ್ ನಡೆದಿದ್ದ ಸ್ಪಾಟ್ ನ ಸಿಟಿವಿ ಫುಟೇಜಸ್ ನ ಚೆಕ್ ಮಾಡಿದಾಗ ಆಕ್ಚುಲಿ ಇವಳೆ ಬಾಯ್ ಫ್ರೆಂಡ್ ಗೆ ಫಸ್ಟ್ ಹೊಡೆದಿರ್ತಾಳೆ ಜಸ್ಟ್ ಹುಡುಗಿ ಕಂಪ್ಲೇಂಟ್ ಕೊಟ್ಲು ಅನ್ನೋ ಒಂದೇ ಕಾರಣಕ್ಕೆ ಕೇಸ್ ನ ಈಸಿಯಾಗಿ ತಗೋತೀನಿ ಅಂತ ಅನ್ಕೊಂಡಿದ್ದೀರಾ ಹುಡುಗ ಅಥವಾ ಹುಡುಗಿ ತಪ್ಪು ಯಾರು ಮಾಡುದ್ರು ತಪ್ಪೆ ಅಂತ ಇದ್ರಿಂದ ಅವರೆಲ್ಲ ಕಾಂಪ್ರಮೈಸ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ ಈ ಫುಟೇಜ್ ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಾಗ ಕಿರಣ್ ಏನು ನೋಟಿಸ್ ಮಾಡ್ತಾಳೆ ಕಟ್ ಮಾಡಿದ್ರೆ ಅರುಣ್ ಅನ್ನೋ ವ್ಯಕ್ತಿ ವಿಮೆನ್ಸ್ ಹಾಸ್ಟೆಲ್ ನಲ್ಲಿ ಸ್ಟೇ ಆಗಿರುವ ಸ್ವಾತಿಗೆ ಡೈಲಿ ಲವ್ ಟಾರ್ಚರ್ ಮಾಡ್ತಾ ಇದ್ದಾನೆ ಒಂದಿನ ಹಾಸ್ಟೆಲ್ ಹತ್ರನೇ ಬರ್ತಾನೆ ನಾನು ಕಾಲ್ ಕಟ್ ಮಾಡೋವರೆಗೂ ಮಾತಾಡ್ತಾನೆ ಇರಬೇಕು ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ರೂಮ್ ಒಳಗಡೆ ಬರ್ತೀನಿ ಅಂತ ಆದ್ರೆ ಸ್ವಾತಿ ಫೋನ್ ಸ್ವಿಚ್ ಆಫ್ ಆಗುತ್ತೆ ಅಷ್ಟ್ರಲ್ಲಿ ಯಾರೋ ಡೋರ್ ನಾಕ್ ಮಾಡ್ತಾರೆ ಮೇ ಬಿ ಅರುಣ್ ಆಗಿರ್ಬೋದು ಅಂತ ಭಯದಲ್ಲೇ ಡೋರ್ ಓಪನ್ ಮಾಡ್ತಾಳೆ ನೋಡಿದ್ರೆ ಬಂದಿರೋದು ಕಿರಣ್ ಸ್ವಾತಿ ಟೆರೆಸ್ ಮೇಲಿಂದ ನೋಡಿದಾಗ ಅರುಣ್ ಕಾಣಿಸ್ತಾ ಇಲ್ಲ ಕಿರಣ್ ಇದಕ್ಕೂ ಮುಂಚೆ ನೋಡಿದ್ದ ಫುಟೇಜ್ ನ ತೋರಿಸ್ತಾಳೆ ಇದ್ರಲ್ಲಿ ಎಲ್ಲ ಅವರಿಬ್ರು ಜಗಳ ಆಡ್ತಿರೋದನ್ನ ನೋಡಿದ್ರೆ ನೀನ್ ಮಾತ್ರ ನರ್ವಸ್ ಆಗಿದ್ದೆ ಸತ್ಯ ಹೇಳು ನಾನು ಹೆಲ್ಪ್ ಮಾಡ್ತೀನಿ ಅಂತ ಸ್ವಾತಿ ಹೇಳ್ತಾಳೆ ಅರುಣ್ ಅನ್ನುವ ಹುಡ್ಗ ಡೈಲಿ ಲವ್ ಹೆಸರಲ್ಲಿ ಟಾರ್ಚರ್ ಮಾಡ್ತಾ ಇದ್ದಾನೆ ಬ್ರಿಡ್ಜ್ ಇಂದ ಕೆಳಗಡೆ ಹಾರಿ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೆದ್ರಸ್ತಾ ಇರ್ತಾನೆ ನಾನು ಹೆದರದಾಗ ಅವನಿಗೆ ಏನೋ ಒಂದ್ ರೀತಿಯ ಖುಷಿ ನಿನ್ನ ಇನ್ನು ಹೆದರ್ಸೋದಕ್ಕೆ ಬೇರೆ ಬೇರೆ ಐಡಿಯಾ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ ನೀನು ಎಸ್ ಹೇಳೋವರೆಗೂ ಬಿಡಲ್ಲ ಅಂತ ಟಾರ್ಚರ್ ಮಾಡ್ತಾ ಇದ್ದಾನೆ ಇದನ್ನ ಕೇಳಿ ಕಿರಣ್ ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಕೇಳಿದಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಈ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ ಇದರಿಂದ ಎಜುಕೇಶನ್ ಗೆ ತೊಂದರೆ ಆಗುತ್ತೆ ಅಂತ ಅರುಣ್ ನಾಳೆ ಅವಳಿಗೆ ಡೆಡ್ ಲೈನ್ ಕೊಟ್ಟಿರ್ತಾನೆ ಅವನಿಗೆ ಇಷ್ಟ ಆಗುವ ರೆಡ್ ಕಲರ್ ಡ್ರೆಸ್ ನಲ್ಲೇ ಹೋಗಿ ಅವ್ನ ಲವ್ ನ ಅಕ್ಸೆಪ್ಟ್ ಮಾಡ್ಬೇಕು ಅಂತ ಹೇಳಿರ್ತಾನೆ ಕಿರಣ್ ಸ್ವಾತಿಗೆ ಧೈರ್ಯ ಹೇಳಿ ನೆಕ್ಸ್ಟ್ ಡೇ ಕಿರಣ್ ರೆಡ್ ಕಲರ್ ಸ್ಯಾರಿಯಲ್ಲೇ ಅರುಣ್ ಮುಂದೆ ಹೋಗ್ತಾಳೆ ಇದನ್ನ ನೋಡಿ ಸ್ವಾತಿ ಜೊತೆ ಮಾತಾಡ್ತಾ ಇದ್ದ ಅರುಣ್ ಕಾಲ್ ಕಟ್ ಮಾಡಿ ಕಿರಣ್ ನ ಫಾಲೋ ಮಾಡ್ತಾನೆ ಹಾಗೇನೆ ವಿಡಿಯೋ ಕೂಡ ರೆಕಾರ್ಡ್ ಮಾಡ್ತಾ ಇದ್ದಾನೆ ಅವನು ಹೀಗೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದ್ನ ಹಿಂದೆ ಬರ್ತಿರೋ ಪೊಲೀಸ್ ಕೂಡ ರೆಕಾರ್ಡ್ ಮಾಡ್ತಾರೆ ಈಗ ಅರುಣ್ ಕಿರಣ್ ಗೆ ಇಂಪ್ರೆಸ್ ಮಾಡೋದಕ್ಕೆ ಹೋಗಿ ರೂಡ್ ಆಗಿ ಬಿಹೇವ್ ಮಾಡ್ತಾನೆ ಆಗ ಕಿರಣ್ ಅವನ್ ಕೆನ್ನೆಗೆ ಹೊಡೆದು ಅರೆಸ್ಟ್ ಮಾಡ್ತಾಳೆ ಹಾಗೆ ಸ್ಟೇಷನ್ಗೆ ಅರುಣ್ ಅವ್ರ ತಂದೆ ಲಾಯರ್ ಜೊತೆ ಬರ್ತಾರೆ ಅವರು ಅರುಣ್ ಮಾಡಿರೋದ್ರಲ್ಲಿ ತಪ್ಪೇನು ಇಲ್ಲ ಹುಡುಗರು ಹಂಗೇನೆ ಇರ್ತಾರೆ ಅಂತ ಅರುಣ್ ಗೆ ಸಪೋರ್ಟ್ ಮಾಡ್ತಾರೆ ಅರುಣ್ ವಿಡಿಯೋ ಮಾಡಿರೋದ್ನ ಪ್ರೂಫ್ ಸಮೇತ ತೋರ್ಸೋದಕ್ಕೆ ಅವ್ನ ಫೋನ್ ನ ಚೆಕ್ ಮಾಡಿದಾಗ ಅವನು ಆಲ್ರೆಡಿ ವಿಡಿಯೋ ಡಿಲೀಟ್ ಮಾಡಿರ್ತಾನೆ ಆದ್ರೆ ಕಿರಣ್ ಪ್ಲಾನ್ ಮಾಡಿ ಇವ್ನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದ್ನ ಬೇರೆ ಪೊಲೀಸ್ ಗೆ ಹೇಳಿ ವಿಡಿಯೋ ರೆಕಾರ್ಡ್ ಮಾಡ್ಸಿರ್ತಾಳೆ ಅದನ್ನ ತೋರಿಸಿದಾಗ ಅವಂದೇ ತಪ್ಪು ಅಂತ ಗೊತ್ತಿದ್ರು ಅವ್ರ ತಂದೆ ಅರುಣ್ ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದರಿಂದ ಟ್ರಿಗರ್ ಆಗಿದ್ದ ಕಿರಣ್ ನಿಮ್ಮಿಂದಾನೆ ನಿಮ್ ಮಗ ಹಾಳಾಗಿದ್ದಾನೆ ಅನ್ಸುತ್ತೆ ಇನ್ನೊಂದ್ಸಲ ರಿಪೀಟ್ ಆದ್ರೆ ಟ್ರೀಟ್ಮೆಂಟ್ ಬೇರೆ ತರಾನೇ ಇರುತ್ತೆ ಅಂಡ್ ನಿನ್ ಮಗನ್ ಫ್ಯೂಚರ್ ನಾನೇ ಡಿಸೈಡ್ ಮಾಡ್ಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟು ಕಳಿಸ್ತಾಳೆ ಮನೆಗೆ ಬಂದ್ಮೇಲೆ ಅರುಣ್ ಗ್ಲಾಸ್ ಎಲ್ಲ ಹೊಡೆದಾಕಿ ಕಿರಣ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾನೆ ಈ ಕಡೆ ಬೈಕ್ ರೈಡರ್ ಆಗಿರೋ ಸಂಯುಕ್ತ ಅನ್ನೋ ಹುಡುಗಿ ಪ್ಯಾನ್ ಬೈಕ್ ಟೂರ್ ಮಾಡಬೇಕು ಅಂತ ಅನ್ಕೊಂಡಿದ್ದಾಳೆ ಈ ಟೂರ್ ಗೆ ರೈಸ್ ಟುಗೆದರ್ ಅನ್ನೋ ಕಂಪನಿ ಅವರೇ ಸ್ಪಾನ್ಸರ್ಸ್ ಈ ಫಂಕ್ಷನ್ ಗೆ ಚೀಫ್ ಗೆಸ್ಟ್ ಆಗಿ ಕಿರಣ್ ಬಂದಿರ್ತಾಳೆ ಹಾಗೇನೆ ಸಂಯುಕ್ತ ಬೈಕ್ ರೈಡರ್ ಆಗೋದಕ್ಕೆ ಇನ್ಸ್ಪಿರೇಷನ್ ಎ ಸಿ ಪಿ ಆಗಿರ್ತಾಳೆ ಈಗ ಕಿರಣ್ ಸ್ಪೀಚ್ ಮಾಡ್ತಾ ಬೈಕ್ ರೈಡಿಂಗ್ ಸೆಲ್ಫ್ ಕಾನ್ಫಿಡೆನ್ಸ್ ನ ಜಾಸ್ತಿ ಮಾಡುತ್ತೆ ನಿಮ್ಮಿಂದ ಇನ್ಸ್ಪೈರ್ ಆಗಿ ಇನ್ನಷ್ಟು ಹುಡುಗಿರು ಬೈಕ್ ರೈಡರ್ಸ್ ಆಗ್ಲಿ ಅಂತ ಈ ಸ್ಪೀಚ್ ನ ಬಾರ್ನ ನೋಡ್ತಿದ್ದ ಅರುಣ್ ಗೆ ತುಂಬಾ ಕೋಪ ಬರುತ್ತೆ ನಿನ್ ಫ್ಯೂಚರ್ ನಾನ್ ಡಿಸೈಡ್ ಮಾಡ್ತೀನಿ ಅಂತ ನೆಕ್ಸ್ಟ್ ಕಿರಣ್ ಎಲ್ಲೇ ಹೋದ್ರು ಅರುಣ್ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ ಹಾಗೆ ಸ್ಟೇಷನ್ ನಲ್ಲಿ ಇರುವಾಗ ಯಾರು ಅನ್ನೋನ್ ಪರ್ಸನ್ ಕಾಲ್ ಮಾಡಿ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇದ್ದಾನೆ ಇದರಿಂದ ಟ್ರಿಗರ್ ಆಗಿದ್ದ ಕಿರಣ್ ಅವನ್ ಜೊತೆ ಹಾಗೇನೆ ಮಾತಾಡ್ತಾ ಅವ್ನ ಅಡ್ರೆಸ್ ಗೆ ಹೋಗಿ ನೋಡಿದ್ರೆ ಯಾವ್ದೋ ಅಡಲ್ಟ್ ವೆಬ್ಸೈಟ್ ನಲ್ಲಿ ಕಿರಣ್ ಫೋಟೋ ಹಾಕಿ ನಂಬರ್ ಕೂಡ ಹಾಕಿದ್ದಾರೆ ಸೊ ಅದರಿಂದನೇ ಈ ವ್ಯಕ್ತಿ ಕಾಲ್ ಮಾಡಿರ್ತಾನೆ ಈ ವೆಬ್ಸೈಟ್ ನಲ್ಲಿ ಫೋಟೋ ಹಾಕಿರೋದು ಇದೇ ಅರುಣ್ ನನ್ ಫ್ಯೂಚರ್ ನ ಡಿಸೈಡ್ ಮಾಡ್ತೀನಿ ಅಂತ ಹೇಳ್ದೆ ಅಲ್ವಾ ಈಗ ನಿನ್ ಫ್ಯೂಚರ್ ಏನಾಗುತ್ತೆ ನೋಡು ಅಂತ ಈ ವಿಷಯದ ಬಗ್ಗೆ ಐಆರ್ ಆಫೀಸರ್ ಜೊತೆ ಮಾತಾಡಿದಾಗ ಅವರು ಅಷ್ಟಾಗಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಆ ವೆಬ್ಸೈಟ್ ಇಂದ ನಿನ್ ಫೋನ್ ಫೋಟೋನ ರಿಮೂವ್ ಮಾಡಿ ನ ತೆಗಿಸು ಅಷ್ಟೇ ಅಂತ ನನ್ನಂತ ಎ ಸಿ ಪಿ ಈ ಪರಿಸ್ಥಿತಿ ಬಂದ್ರೆ ಸಾಮಾನ್ಯ ಹುಡುಗಿರ್ ಕತೆ ಏನು ಅವನೊಬ್ಬ ಸಿಕ್ ಮೈಂಡೆಡ್ ಪರ್ಸನ್ ಅಂತ ಹೇಳ್ತಾಳೆ ನೆಕ್ಸ್ಟ್ ಅರುಣ್ ನ ಮೀಟ್ ಆಗೋದಕ್ಕೆ ಬಂದಾಗ ಅರುಣ್ ತುಂಬಾ ದಿನದಿಂದ ಮನೆಗ್ ಬಂದಿಲ್ಲ ಅನ್ನೋದು ಗೊತ್ತಾಗುತ್ತೆ ಅರುಣ್ ಕಾಲ್ ಹಿಸ್ಟ್ರಿ ಚೆಕ್ ಮಾಡ್ತಾಳೆ ಅರುಣ್ ಕಿರಣ್ ಅವ್ರ ಪ್ರತಿ ಮೂಮೆಂಟ್ ನ ಅಬ್ಸರ್ವ್ ಮಾಡ್ತಾ ಇದ್ದಾನೆ ಆದ್ರೆ ಈಗ ಅರುಣ್ ಅನ್ನೋ ಹುಡುಗಿನ ಫಾಲೋ ಮಾಡ್ಕೊಂಡು ಬಂದಿದ್ದಾನೆ ಅವಳು ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ಅರುಣ್ ಇವಳನ್ನ ಸಿಕ್ಸೋದಕ್ಕೆ ಏನೋ ಪ್ಲಾನ್ ಮಾಡ್ತಾನೆ ಅದೇ ಟೈಮ್ ನಲ್ಲಿ ಒಂದು ಇನ್ಫಾರ್ಮೇಶನ್ ಸಿಕ್ಕಿದ್ರಿಂದ ಜ್ಯೋತಿನ ತಡೆದು ಕಂಪ್ಲೀಟ್ ಚೆಕ್ ಮಾಡ್ತಾಳೆ ಜ್ಯೋತಿಗೆ ಭಯ ಆಗುತ್ತೆ ಯಾಕೆ ಚೆಕ್ ಮಾಡ್ತಾ ಇದ್ದೀರಾ ಅಂತ ಹೆಲ್ಮೆಟ್ ಚೆಕ್ ಮಾಡಿದಾಗ ಅದ್ರಲ್ಲಿ ಡ್ರಗ್ಸ್ ಸಿಗುತ್ತೆ ಸೊ ಜ್ಯೋತಿನ ಸಿಗ್ಸೋದಕ್ಕೆ ಅವಳು ಟೆಂಪಲ್ಗೆ ಹೋಗಿರ್ತಾಳೆ ಅಲ್ವಾ ಆ ಗ್ಯಾಪ್ ನಲ್ಲಿ ಅರುಣ್ ಹೆಲ್ಮೆಟ್ ಚೇಂಜ್ ಮಾಡಿ ಇಟ್ಟಿರ್ತಾನೆ ಆ ಚೇಂಜ್ ಮಾಡಿದ್ದ ಹೆಲ್ಮೆಟ್ ಒಳಗಡೆನೆ ಡ್ರಗ್ಸ್ ಇಟ್ಟಿರ್ತಾನೆ ಅದೇ ಟೈಮ್ಗೆ ಜ್ಯೋತಿ ಫೋನ್ಗೆ ಬಂದ ಅನ್ನೋನ್ ಕಾಲಿಂದ ಜ್ಯೋತಿನೇ ಕಲ್ಪ್ರೆಟ್ ಅನ್ನೋದು ಕನ್ಫರ್ಮ್ ಆಗುತ್ತೆ ಯಾಕಂದ್ರೆ ಕಾಲ್ ಮಾಡಿದ್ದ ವ್ಯಕ್ತಿ ನಿನ್ನ ಪೊಲೀಸ್ ಹುಡುಕ್ತಾ ಇದ್ದಾರೆ ಕೇರ್ಫುಲ್ ಆಗಿ ಇರು ಅಂತ ಹೇಳ್ತಾನೆ ಜ್ಯೋತಿ ನನ್ಗೆ ಇದೆಲ್ಲ ಏನು ಗೊತ್ತಿಲ್ಲ ಯಾರು ನನ್ನ ಸಿಕ್ಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಪೊಲೀಸ್ ಇವಳ ಮಾತನ್ನ ನಂಬೋದಕ್ಕೆ ರೆಡಿ ಇಲ್ಲ ಅದೇ ಟೈಮ್ ಅರುಣ್ ಫ್ರೆಂಡ್ ಕೂಡ ಸಿಕ್ಕಿದ್ರಿಂದ ಅರುಣ್ ಎಲ್ಲಿದ್ದಾನೆ ಅಂತ ಕೇಳ್ತಾರೆ ಆಗ ಅರುಣ್ ಅವನ್ ಫ್ರೆಂಡ್ ಫೋನ್ ಗೆ ಲೊಕೇಶನ್ ಶೇರ್ ಮಾಡ್ತಾನೆ ಇದನ್ನ ನೋಡಿ ಕಿರಣ್ ಜ್ಯೋತಿನ ಅರೆಸ್ಟ್ ಮಾಡೋದಕ್ಕೆ ಹೇಳಿ ಅರುಣ್ ನ ಹುಡ್ಕೊಂಡು ಹೋಗ್ತಾಳೆ ಅದೊಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇರೋ ಜಾಗ ಅರುಣ್ ನ ಹುಡುಕ್ತಾ ಇರುವಾಗ ಅರುಣ್ ಮೇಲಿನಿಂದ ಬಿದ್ದು ಸೂಸೈಡ್ ಮಾಡ್ಕೊಳ್ತಾನೆ ಇದರಿಂದ ಕಿರಣ್ ಗೆ ಶಾಕ್ ಆಗುತ್ತೆ ಕಟ್ ಮಾಡಿದ್ರೆ ಅರುಣ್ ಸೂಸೈಡ್ ಮಾಡ್ಕೊಂಡಿದ್ರಿಂದ ಸೀನಿಯರ್ ಆಫೀಸರ್ಸ್ ಕಿರಣ್ ನ ಕರೆಸಿ ಎಂಕ್ವೈರಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೀವು ಅವನಿಗೆ ಮೆಂಟಲಿ ಟಾರ್ಚರ್ ಮಾಡಿದ್ರಿಂದ ಅವನು ಸಾಯೋಕು ಮುಂಚೆ ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ ಅಂತ ಪ್ಲೇ ಮಾಡ್ತಾರೆ ಎ ಸಿ ಪಿ ಕಿರಣ್ ತುಂಬಾ ಟಾರ್ಚರ್ ಮಾಡಿದ್ದಾರೆ ಅದಕ್ಕೆ ಸೂಸೈಡ್ ಮಾಡ್ಕೋತಾ ಇದ್ದೀನಿ ಅಂತ ಕಿರಣ್ ಹೇಳೋ ಪ್ರಕಾರ ಆ ವೆಬ್ಸೈಟ್ ಕ್ರಿಯೇಟ್ ಮಾಡಿರೋದು ಅರುಣ್ ಅಲ್ಲ ಬೇರೆ ವ್ಯಕ್ತಿ ಆ ವ್ಯಕ್ತಿನೇ ಅರುಣ್ ನ ದಾಳವಾಗಿ ಯೂಸ್ ಮಾಡಿದ್ದಾನೆ ನನ್ನ ಹೆಸರನ್ನ ಹಾಳು ಮಾಡೋದೇ ಅವನ ಉದ್ದೇಶ ಆದ್ರೆ ಅವ್ನ್ ಯಾರು ಅಂತ ಗೊತ್ತಿಲ್ಲ ಕಿರಣ್ ಗೆ ಆ ಲಾಲಿಪಾಪ್ ಕಿಲ್ಲರ್ ಮೇಲೆನೆ ಡೌಟ್ ಆದ್ರೆ ಸೀನಿಯರ್ಸ್ ಇವಳ ಮಾತನ್ನ ನಂಬೋದಿಲ್ಲ ನಿಮ್ ಮೆಂಟಲ್ ರಿಪೋರ್ಟ್ ನ ಚೆಕ್ ಮಾಡಿದ್ದೀವಿ ನಿಮ್ಗೆ ಅಲಸಿನೇಶನ್ ಇದೆ ಸೊ ಅದಕ್ಕೆ ಸ್ವಲ್ಪ ದಿನ ಸಸ್ಪೆಂಡ್ ಮಾಡ್ತೀವಿ ಅಂತ ಇದರಿಂದ ಕಿರಣ್ ಗೆ ತುಂಬಾ ಬೇಜಾರಾಗುತ್ತೆ ಸೊ ಈಗ ಒಬ್ಬ ವ್ಯಕ್ತಿನ ತೋರಿಸ್ತಾರೆ ಇವನ್ ಹೆಸರು ರಾಮ್ ಕಿರಣ್ ಸಸ್ಪೆಂಡ್ ಆಗಿರೋ ವಿಷಯ ಗೊತ್ತಾಗಿ ಅವನಿಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ಕಿರಣ್ ಫೋಟೋನ ಸುಟ್ ಹಾಕ್ತಾನೆ ಸೊ ಈ ಫೋಟೋ ನೋಡಿದ್ರೇನೆ ಗೊತ್ತಾಗುತ್ತೆ ಇವನೇ ಆ ಲಾಲಿಪಾಪ್ ಕಿಲ್ಲರ್ ಅಂತ ಕಟ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಒಂದು ಹುಡುಗಿಯ ಕೈ ಬೆರಳು ಸಿಗುತ್ತೆ ಪೊಲೀಸರಿಗೆ ಪ್ರೆಷರ್ ಜಾಸ್ತಿ ಆಗ್ತಿದೆ ಆ ಬೆರಳು ಯಾವ ಹುಡುಗಿದು ಅಂತ ಕಂಡು ಹಿಡೀಲೇಬೇಕು ಆದ್ರೆ ಕಿರಣ್ ಗೆ ಅನ್ನಿಸ್ತಾ ಇದೆ ಇದ್ರ ಹಿಂದೆ ಇರೋದು ಅದೇ ಲಾಲಿಪಾಪ್ ಕಿಲ್ಲರ್ ಅಂತ ಕಿರಣ್ ಸಸ್ಪೆಂಡ್ ಆಗಿರೋದ್ರಿಂದ ಡಿಪಾರ್ಟ್ಮೆಂಟ್ ನಲ್ಲಿ ಇರುವ ಎಸ್ಐ ನ ಹೆಲ್ಪ್ ತಗೋತಾಳೆ ಇನ್ನೊಬ್ಬ ವ್ಯಕ್ತಿ ನೀವು ನನಗೆ ಕನ್ವಿನ್ಸ್ ಮಾಡಿದ್ರೆ ರಿಸ್ಕ್ ಆದ್ರೂ ಹೆಲ್ಪ್ ಮಾಡ್ತೀನಿ ಅಂತ ಎಸ್ ಐ ಹೇಳ್ತಾರೆ ಸೊ ಈಗ ಕಿರಣ್ ಹೇಳ್ತಾಳೆ ಅರುಣ್ಗೆ ನನ್ನ ಮೇಲೆ ಕೋಪ ಇತ್ತು ನನ್ನ ಫ್ಯೂಚರ್ ನ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ ಮೇಲೆ ಅವನು ಸೂಸೈಡ್ ಮಾಡಿಕೊಳ್ಳೋ ಅವಶ್ಯಕತೆ ಏನಿತ್ತು ನನ್ನ ಹಾಗೂ ಅರುಣ್ ನಡುವೆ ಕ್ಲಾಶ್ ಆಗಿ ಮೂರ್ ದಿನ ಆದ್ಮೇಲೆ ಈ ವೆಬ್ಸೈಟ್ ಸಮಸ್ಯೆ ಬಂತು ಅಂದ್ರೆ ಆ ಮೂರ್ ದಿನ ಅರುಣ್ ಏನ್ ಮಾಡ್ದ ಇನ್ ಕೇಸ್ ವೆಬ್ಸೈಟ್ ನ ಪ್ಲಾನ್ ಮಾಡಿ ಅವನೇ ಆ ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದ್ರೆ ಸೂಸೈಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ ಕೇಸ್ ನಾನು ನಂಬಿರೋ ಹಾಗೆ ಅರುಣ್ ಆ ವೆಬ್ಸೈಟ್ ನ ಮಾಡಿಲ್ಲ ಅನ್ನೋದೇ ಆದ್ರೆ ಮತ್ತೆ ಯಾಕೆ ಸೂಸೈಡ್ ಮಾಡ್ಕೋಬೇಕು ಸೊ ಅರುಣ್ ಡೆತ್ ಹಿಂದೆ ಬೇರೆ ಯಾರೋ ಇದ್ದಾರೆ ಅವನು ಪ್ಲಾನ್ ಮಾಡಿದ ಪ್ರಕಾರ ಡಿಪಾರ್ಟ್ಮೆಂಟ್ ಕೂಡ ನಂಬಿದ್ರಿಂದ ಅದು ಸೂಸೈಡ್ ಅಂತ ಕೇಸ್ ಕ್ಲೋಸ್ ಆಗಿ ನಾನು ಸಸ್ಪೆಂಡ್ ಆದೆ ನಿಮ್ನ ಸಸ್ಪೆಂಡ್ ಮಾಡೋ ಅವಶ್ಯಕತೆ ಯಾರಿಗಿದೆ ಅಂತ ಎಸ್ ಐ ಕೇಳ್ತಾರೆ ಸೊ ಈ ಪ್ರಶ್ನೆ ನೀವು ಕೇಳ್ತಿದ್ದೀರಾ ಅಂದ್ರೆ ಖಂಡಿತ ನೀವು ಕೂಡ ಇನ್ನೊಬ್ಬ ಇದ್ದಾನೆ ಅನ್ನೋದ್ನ ನಂಬ್ತಾ ಇದ್ದೀರಾ ಅಂತಾನೆ ಅರ್ಥ ನಾನು ಸಸ್ಪೆಂಡ್ ಆಗಿದ್ರಿಂದ ಅವನಿಗೆ ಏನ್ ಲಾಭ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಇಬ್ರು ಅರುಣ್ ಸೂಸೈಡ್ ಮಾಡ್ಕೊಂಡಿದ್ದ ಸ್ಪಾಟ್ಗೆ ಹೋಗ್ತಾರೆ ಅರುಣ್ ಸಾಯೋಕು ಮುಂಚೆ ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ದ ಅಲ್ವಾ ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಾಗ ಸೂರ್ಯನ್ ಬೆಳಕಿನಿಂದ ಅರುಣ್ ಮುಖದ ಮೇಲೆ ಒಂದು ಶಾಡೋ ಬೀಳ್ತಾ ಇರುತ್ತೆ ಸೊ ಹಾಗಾದ್ರೆ ಅರುಣ್ ಜೊತೆ ಬೇರೊಬ್ಬ ವ್ಯಕ್ತಿ ಇದ್ದ ಅನ್ನೋದು ಕನ್ಫರ್ಮ್ ಆಗುತ್ತೆ ಹಾಗೆ ಫ್ಲಾಶ್ ಬ್ಯಾಕ್ ನಲ್ಲಿ ಆ ಲಾಲಿಪಾಪ್ ಕಿಲ್ಲರ್ ಅಂದ್ರೆ ರಾಮ್ ಅರುಣ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾನೆ ಅರುಣ್ ಗೆ ಗೊತ್ತಿಲ್ಲದೆ ಅವ್ನ ಫೋನ್ ತಗೊಂಡು ಲೊಕೇಶನ್ ಶೇರ್ ಮಾಡಿರ್ತಾನೆ ಕಿರಣ್ ಸ್ಪಾಟ್ ಗೆ ಬಂದಾಗ ಇಬ್ರು ಕೂಡ ನೋಡಿದ್ದಾರೆ ಆಲ್ರೆಡಿ ಕಿರಣ್ ನಿಂದನೆ ಸೂಸೈಡ್ ಮಾಡ್ಕೊತಾ ಇದ್ದೀನಿ ಅಂತ ವಿಡಿಯೋ ರೆಕಾರ್ಡ್ ಮಾಡಿಸಿರ್ತಾನೆ ಹೀಗೆ ಮಾಡಿ ವಿಡಿಯೋ ಲೀಕ್ ಆದ್ರೆ ಖಂಡಿತ ಕಿರಣ್ ಗೆ ಐಆರ್ ಆಫೀಸರ್ ಕಡೆಯಿಂದ ಪ್ರೆಷರ್ ಜಾಸ್ತಿ ಆಗುತ್ತೆ ನೀನು ಅವಳ ವಿರುದ್ಧ ರಿವೆಂಜ್ ತಗೋಬಹುದು ಅಂತ ಅವನ್ನ ನಂಬಿಸಿ ದಿನ ಕಿರಣ್ ಸ್ಪಾಟ್ ಗೆ ಬಂದಾಗ ಹಿಂದೆಯಿಂದ ತಳ್ಳಿರೋದು ಇದೇ ರಾಮ್ ಇಬ್ರಿಗೆ ಹೇಗೆ ಪರಿಚಯ ಆಗಿದೆ ಅಂದ್ರೆ ಆ ದಿನ ಪಬ್ ನಲ್ಲಿ ಅರುಣ್ ಕಿರಣ್ ಸ್ಪೀಚ್ ಮಾಡ್ತಾ ಇರೋದನ್ನ ನೋಡಿ ನಿನ್ ಫ್ಯೂಚರ್ ನಾನ್ ಡಿಸೈಡ್ ಮಾಡ್ತೀನಿ ಅಂತ ಕಿರ್ಚಾಡ್ತಾ ಇರ್ಬೇಕಾದ್ರೆ ಅದೇ ಪಬ್ ನಲ್ಲಿ ರಾಮ್ ಕೂಡ ಇದ್ದ ಸೊ ಎ ಸಿ ಪಿ ಕಿರಣ್ ಹೆಸರಿಗೆ ಮಸಿ ಬಳಿಯೋದಕ್ಕೆ ಹೇಗಾದ್ರೂ ಅರುಣ್ ನ ದಾಳವಾಗಿ ಯೂಸ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿ ಅರುಣ್ ನ ಪ್ರತಿ ಮೂಮೆಂಟ್ ನ ಅಬ್ಸರ್ವ್ ಮಾಡಿರ್ತಾನೆ ನೀನು ಕಿರಣ್ ವಿರುದ್ಧ ಸೇಡ್ ತೀರ್ಸ್ಕೋಬೇಕು ತಾನೆ ನಾನು ಹೇಳ್ದಂಗೆ ಮಾಡು ಅಂತ ಅವ್ನು ಬ್ರೈನ್ ವಾಶ್ ಮಾಡಿ ಆ ಹುಡುಗಿ ಹೆಲ್ಮೆಟ್ ನಲ್ಲಿ ಡ್ರಗ್ಸ್ ಇಟ್ಟಿದ್ದು ಅಂಡ್ ಆ ಸೂಸೈಡ್ ವಿಡಿಯೋ ಇದೆಲ್ಲ ರಾಮ್ ಹೇಳಿನೇ ಅರುಣ್ ಮಾಡಿರ್ತಾನೆ ಹೇಗು ಅರುಣ್ ನ ಯೂಸ್ ಮಾಡ್ಕೊಂಡು ರಾಮ್ ಕಿರಣ್ ಸಸ್ಪೆಂಡ್ ಆಗೋ ತರ ಮಾಡ್ದ ಇದೆಲ್ಲ ರಾಮ್ ಯಾಕೆ ಮಾಡ್ತಿದ್ದಾನೆ ಅನ್ನೋದು ಮುಂದೆ ಗೊತ್ತಾಗುತ್ತೆ ಸೊ ಈಗ ಕಿರಣ್ ಗೆ ಒಂದು ಲೀಡ್ ಸಿಕ್ಕಿದೆ ಅಂದ್ರೆ ಪ್ರಿಯಾ ಸತ್ತು ಎರಡು ವರ್ಷ ಗ್ಯಾಪ್ ನಲ್ಲಿ ಆ ಸ್ಟ್ರೇಂಜರ್ ಸುಮ್ನೆ ಕೂತಿರೋದಕ್ಕೆ ಸಾಧ್ಯ ಇಲ್ಲ ಇದೇ ತರ ತುಂಬಾ ಕೊಲೆಗಳನ್ನ ಮಾಡಿ ಅದು ಸೂಸೈಡ್ ಅನ್ನೋ ತರ ಫ್ರೇಮ್ ಮಾಡಿರೋ ಸಾಧ್ಯತೆ ಇದೆ ಈಗ ನನ್ಗೆ ಆಕ್ಸಿಡೆಂಟ್ ಸೂಸೈಡ್ ಅಂತ ರಿಜಿಸ್ಟರ್ ಆಗಿರೋ ಕೇಸ್ ಫೈಲ್ ಡೀಟೇಲ್ಸ್ ಬೇಕು ಅಂತ ಎಸ್ಐ ಹತ್ರ ಕೇಳಿ ಆ ಕೇಸ್ ಫೈಲ್ ನ ಸ್ಟಡಿ ಮಾಡ್ತಾಳೆ ಆಗ ಕಿರಣ್ ಗೆ ಇದೇ ತರ ತುಂಬಾ ಕೇಸ್ಗಳು ಸಿಗುತ್ತೆ ಅಷ್ಟರಲ್ಲಿ ರಾಮ್ ಇನ್ನೊಂದು ಹುಡುಗಿನ ಟಾರ್ಗೆಟ್ ಮಾಡಿದ್ದಾನೆ ಅದು ಯಾರಂದ್ರೆ ಬೈಕ್ ರೈಡರ್ ಆಗಿರೋ ಸಂಯುಕ್ತ ಸೊ ಈಗ ಕಿರಣ್ ಕಲೆಕ್ಟ್ ಮಾಡಿರೋ ಮಾಹಿತಿ ಪ್ರಕಾರ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಒಳಗಿರೋ ಹುಡುಗಿರೇ ಅವ್ನ ಟಾರ್ಗೆಟ್ ಅವ್ರನ್ನ ಕೊಲೆ ಮಾಡಿ ಸೂಸೈಡ್ ಅನ್ನೋ ತರ ಫ್ರೇಮ್ ಮಾಡಿದ್ದಾನೆ ಅದ್ರಲ್ಲಿ ಐವತ್ತೈದು ವರ್ಷದ ಕೌಶಲ್ಯ ಅನ್ನೋ ಮಹಿಳೆ ಹೇಗ್ ಸಿಕ್ಕಾಕೊಂಡ್ರು ಅಂತ ಗೊತ್ತಿಲ್ಲ ಸೊ ವಿಕ್ಟಿಮ್ ಗಳ ಪೇರೆಂಟ್ಸ್ ನ ಎಂಕ್ವೈರಿ ಮಾಡಿದ್ರೆ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ ಎಲ್ಲಾ ಪೇರೆಂಟ್ಸ್ ನ ಎಂಕ್ವೈರಿ ಮಾಡ್ತಾರೆ ಆಗ ಗೊತ್ತಾಗೋದು ಏನಂದ್ರೆ ಸತ್ತೋಗಿರೋ ಎಲ್ಲಾ ಹುಡುಗಿರು ಒಳ್ಳೆ ಸಕ್ಸಸ್ಫುಲ್ ವುಮೆನ್ ಆಗಿರ್ತಾರೆ ಅಂತವರೇ ಆ ಕಿಲ್ಲರ್ ಟಾರ್ಗೆಟ್ ಮಾಡಿ ಸಾಯಿಸ್ತಾ ಇದ್ದಾನೆ ಇವರಿಬ್ರು ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಮಾಡ್ತಿರೋ ವಿಷಯ ಐಆರ್ ನಿನ್ನ ಟರ್ಮಿನೇಟ್ ಮಾಡ್ತಾ ಇದ್ದೀನಿ ಹೆಲ್ಪ್ ಮಾಡಿರೋ ಎಸ್ ಐ ಸಸ್ಪೆಂಡ್ ಮಾಡ್ತೀನಿ ಅಂತ ಆಗ ಟರ್ಮಿನೇಟ್ ಆರ್ಡರ್ ಬರೋವರೆಗೂ ಟೈಮ್ ಇದೆ ಅಲ್ವಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ನೆಕ್ಸ್ಟ್ ಡೇ ಈ ಕೇಸ್ ಗೆ ಸಂಬಂಧಪಟ್ಟ ಆಕ್ಸಿಡೆಂಟ್ ಸೂಸೈಡ್ ಎಲ್ಲಾ ಕೇಸ್ ಡೀಟೇಲ್ಸ್ ನ ಪೇಪರ್ ಕಟಿಂಗ್ಸ್ ಗಳನ್ನ ಕಲೆಕ್ಟ್ ಮಾಡಿ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾಳೆ ರಾತ್ರಿ ಅಲ್ಲೇ ನಿದ್ದೆ ಮಾಡಿದಾಗ ಅದೇ ದಿನ ರಾತ್ರಿ ಆ ಕಿಲ್ಲರ್ ಬರ್ತಾನೆ ಅಷ್ಟ್ರಲ್ಲಿ ಕಿರಣ್ ಗೆ ಎಚ್ಚರಿಕೆ ಆಗುತ್ತೆ ಅಂದ್ರೆ ಆ ಕಿಲ್ಲರ್ ಬರೋ ತರ ಕನ್ಸ್ ಬಿದ್ದಿರುತ್ತೆ ನೋಡಿದ್ರೆ ಡಿ ಸಿ ಪಿ ಬರ್ತಾರೆ ರೀಸೆಂಟ್ಲಿ ಆಕ್ಸಿಡೆಂಟ್ ನಲ್ಲಿ ಸತ್ತಿದ್ದ ಸಂಯುಕ್ತ ಡಿ ಸಿ ಪಿ ಅವ್ರ ಮಗಳು ಆ ಕಿಲ್ಲರ್ ಯಾವ ಹುಡುಗಿರ್ಗೆ ಒಳ್ಳೆ ಪ್ಯಾಕೇಜ್ ಸಿಕ್ಕಿ ನೆಕ್ಸ್ಟ್ ಲೆವೆಲ್ ಗೆ ಹೋಗ್ತಾರೋ ಅಂತವ್ರನ್ನೇ ಟಾರ್ಗೆಟ್ ಮಾಡಿ ಸಾಯಿಸಿದ ನಂತರ ಅದೊಂದು ಆಕ್ಸಿಡೆಂಟ್ ಅಥವಾ ಸೂಸೈಡ್ ಅನ್ನೋ ತರ ಫ್ರೇಮ್ ಮಾಡ್ತಾ ಇದ್ದಾನೆ ಸೊ ಈಗ ಡಿ ಸಿ ಪಿ ಮಗಳೇ ಸತ್ತಿರೋದ್ರಿಂದ ಇವರಿಗೆ ಕಿರಣ್ ಮಾಡ್ತಿರೋ ಇನ್ವೆಸ್ಟಿಗೇಷನ್ ಮೇಲೆ ನಂಬಿಕೆ ಬರುತ್ತೆ ಆದಷ್ಟು ಬೇಗ ಆ ನ ಅರೆಸ್ಟ್ ಮಾಡು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಈ ಪ್ಯಾಟರ್ನ್ ನಲ್ಲಿ ಐವತ್ತೈದು ವರ್ಷದ ಕೌಶಲ್ಯ ಅನ್ನೋ ಮಹಿಳೆ ಹೇಗೆ ಸಿಕ್ಕಾಕೊಂಡ್ರು ಅಂತ ಗೊತ್ತಿಲ್ಲ ಅದಕ್ಕೆ ಅವ್ರ ಅಡ್ರೆಸ್ಗೆ ಹೋದಾಗ ಇಲ್ಲೇ ಒಂದು ಟ್ವಿಸ್ಟ್ ಆ ಕಿಲ್ಲರ್ ಆಗಿರೋ ರಾಮ್ ಅವ್ರ ತಾಯಿನೇ ಕೌಶಲ್ಯ ಕೌಶಲ್ಯ ಅವ್ರ ಸಾವಿನ ಬಗ್ಗೆ ಕೇಳಿದಾಗ ಬಾತ್ರೂಮ್ ನಲ್ಲಿ ಕಾಲ್ ಜಾರಿ ಬಿದ್ದು ಸತ್ತೋದ್ರು ಅಂತ ಹೇಳ್ತಾನೆ ಆದ್ರೆ ನಿಜವಾಗ್ಲೂ ಅವನೇ ಅವ್ರ ತಾಯಿನ ಉಸ್ರು ಗಟ್ಟಿಸಿ ಕೊಲೆ ಮಾಡಿರ್ತಾನೆ ಹಾಗೆ ಇದು ಆಕ್ಸಿಡೆಂಟ್ ಅನ್ನೋ ತರ ಸೆಟ್ ಮಾಡಿರ್ತಾನೆ ಹಾಗ ಕಿರಣ್ ನಿಮ್ ತಾಯಿ ಯೂಸ್ ಮಾಡ್ತಿದ್ದ ಬಾತ್ರೂಮ್ ನ ಒಂದ್ಸಲ ನೋಡ್ತೀನಿ ಅಂತ ಹೇಳಿ ಹೋಗಿ ಚೆಕ್ ಮಾಡ್ತಾಳೆ ಹಾಗೆ ಅವ್ರ ತಾಯಿ ಸಾಯೋಕು ಎರಡು ದಿನದ ಮುಂಚೆ ಪೊಲೀಸ್ ಕಂಟ್ರೋಲ್ ರೂಮ್ ಗೆ ಕಾಲ್ ಮಾಡಿರ್ತಾರೆ ಅದೇ ಟೈಮ್ ಗೆ ರಾಮ್ ಬಂದಿದ್ರಿಂದ ಕಾಲ್ ಕಟ್ ಮಾಡಿರ್ತಾರೆ ಈ ವಿಷಯ ಇವನಿಗೂ ಗೊತ್ತಾಗಿದ್ರಿಂದ ಅವನೇ ಅವ್ರ ತಾಯಿನ ಕೊಲೆ ಮಾಡಿರ್ತಾನೆ ಆ ಕ್ರಿಮಿನಲ್ ನಿಮ್ಗೆ ತುಂಬಾ ಡಿಸ್ಟರ್ಬ್ ಮಾಡಿದ್ದಾನೆ ಅನ್ಸುತ್ತೆ ಅಂತ ರಾಮ್ ಕೇಳ್ದಾಗ ಕಿರಣ್ ಹೇಳ್ತಾಳೆ ಆ ಕ್ರಿಮಿನಲ್ ನನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಸಾಧ್ಯ ಇಲ್ಲ ನನ್ ಪ್ರಕಾರ ಅವನು ಒಂಟಿಯಾಗಿನೇ ಇರ್ತಾನೆ ಅವ್ನಿಗೆ ಗರ್ಲ್ ಫ್ರೆಂಡ್ ಕೂಡ ಇರೋ ಸಾಧ್ಯತೆ ಕಮ್ಮಿ ಹೆಣ್ಮಕ್ಳು ಸಕ್ಸಸ್ ಆದ್ರೆ ಅವನಿಂದ ತಡ್ಕೊಂಡು ಸುಮ್ನೆ ಆಗಲ್ಲ ಅವ್ನ್ಗೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಯಸ್ಸಾಗಿದೆ ಅವನಿಗೆ ಲಾಲಿಪಾಪ್ ಅಂದ್ರೆ ಇಷ್ಟ ಕ್ರೈಮ್ ಮಾಡಿದ ಮೇಲೆ ಲಾಲಿಪಾಪ್ ತಿನ್ನೋ ಅಭ್ಯಾಸ ಇದೆ ಅಂತ ಹೇಳಿ ಅಲ್ಲಿಂದ ಹೋಗುವಾಗ ಹ್ಯಾಂಡ್ ಶೇಕ್ ಮಾಡ್ತಾರೆ ಆಗ ರಾಮ್ ಕೈ ತುಂಬಾ ಬೆಟ್ಟಾಗಿರುತ್ತೆ ಇದರಿಂದ ಡೌಟ್ ಬಂದು ನೀವು ನನ್ನ ಹತ್ರ ಏನಾದ್ರೂ ಹೈಡ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಕಿರಣ್ ಮುಖಕ್ಕೆ ಕ್ಲೋರೋಫಾರ್ಮ್ ಹಾಕಿದ್ರಿಂದ ಅನ್ಕಾನ್ಶಿಯಸ್ ಆಗ್ತಾಳೆ ಎಚ್ಚರಿಕೆ ಆದಾಗ ಅದೇ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ನಲ್ಲಿ ಕಿರಣ್ ನ ಹ್ಯಾಂಗ್ ಮಾಡಿ ನಿಲ್ಸಿ Daniel ಅವಳ ಕಾಲ್ ಕೆಳಗಡೆ ಒಂದು ಡ್ರಮ್ ಇಟ್ಟಿರ್ತಾನೆ ಆ ಡ್ರಮ್ ತೆಗೆದ್ರೆ ಅವಳ ಕತೆ ಮುಗಿತು ಅಂತಾನೆ ಅರ್ಥ ಈಗ ರಾಮ್ ಅವನ್ ಡಾರ್ಕ್ ಪಾಸ್ಟ್ ನ ಹೇಳ್ತಾನೆ ರಾಮ್ ಅವ್ರ ಅಕ್ಕನಿಗೆ ಆಸ್ಟ್ರೇಲಿಯಾಗೆ ಹೋಗೋ ಅವಕಾಶ ಸಿಕ್ಕಿರುತ್ತೆ ಎರಡು ವರ್ಷ ಕಳೆದು ಬರ್ತೀನಿ ಅಂತ ಹೇಳಿ ಹೋಗುವಾಗ ಆಗ ರಾಮ್ ನಿನ್ಗೆ ಸರ್ಪ್ರೈಸ್ ಆಗಿ ಒಂದು ಲಾಲಿಪಾಪ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅದನ್ನ ಕೊಡ್ತಾನೆ ಆ ಲಾಲಿಪಾಪ್ ತಿಂದ ತಕ್ಷಣ ಅವ್ರ ಅಕ್ಕ ಅನ್ಕಾನ್ಶಿಯಸ್ ಆಗ್ತಾಳೆ ಈಗ ಅವ್ರ ಚೈಲ್ಡ್ ಹುಡ್ ಅಲ್ಲಿ ಏನಾಗಿತ್ತು ಅಂತ ತೋರಿಸ್ತಾರೆ ರಾಮ್ ಹಾಗೂ ಅವ್ರ ಅಕ್ಕ ಇಬ್ಬರಿಗೂ ಕಾಂಪಿಟೇಟಿವ್ ಮೈಂಡ್ ಸೆಟ್ ಇರುತ್ತೆ ಯಾವ್ದಾದ್ರು ಗೇಮ್ ಆಡಿದ್ರೆ ಯಾರ್ ಗೆಲ್ತಾರೋ ಅವ್ರಿಗೆ ಲಾಲಿಪಾಪ್ ಅಂತ ಅವ್ರ ತಾಯಿ ಹೇಳ್ತಾರೆ ಒಂದು ಶಕ್ತಿ ಪ್ರದರ್ಶನ ಸ್ಪರ್ಧೆಯಲ್ಲಿ ರಾಮ್ ಅವ್ರ ಅಕ್ಕ ಗೆದ್ದು ಲಾಲಿಪಾಪ್ ತಗೊಂಡು ಹೋಗ್ತಾಳೆ ಇದ್ರಿಂದ ರಾಮ್ ಅಳ್ತಾ ಇರುವಾಗ ಅವ್ರ ತಂದೆ ಹೇಳ್ತಾರೆ ಯಾರ ಅಳ್ತಾರೋ ಅವ್ರಿಗೆ ಮೀಸೆ ಬರಲ್ಲ ಗಂಡು ಮಕ್ಕಳು ಅಳಬಾರ್ದು ಹೆಣ್ಮಕ್ಳು ಅಳೋದಕ್ಕಂತಾನೆ ಹುಟ್ಟಿರೋದು ನೀನು ಹೆಣ್ಮಕ್ಳನ್ನ ಅಳಿಸ್ಬೇಕೆ ಹೊರತು ನೀನ್ ಅಳಬಾರ್ದು ಅಂತ ಅವರು ತಮಾಷೆಗೆ ಹೇಳಿದ್ರ ಅಥವಾ ಸೀರಿಯಸ್ ಆಗಿನೇ ಹೇಳಿದ್ರ ಗೊತ್ತಿಲ್ಲ ಆದ್ರೆ ರಾಮ್ ಮನ್ಸಲ್ಲಿ ಆ ಮಾತು ಸ್ಟ್ರಾಂಗ್ ಆಗಿ ಉಳಿದಿರುತ್ತೆ ಸೊ ಆಗಿನಿಂದ ರಾಮ್ಗೆ ಹೆಣ್ಮಕ್ಳನ್ನ ಕಂಡ್ರೆ ಅದರಲ್ಲೂ ಸಕ್ಸಸ್ಫುಲ್ ಹೆಣ್ಮಕ್ಳನ್ನ ಕಂಡ್ರೆ ಆಗೋದಿಲ್ಲ ಸೊ ಅದಕ್ಕೆ ಅವ್ರ ಸ್ವಂತ ಅಕ್ಕ ಸಕ್ಸಸ್ ಆಗಿ ಆಸ್ಟ್ರೇಲಿಯಾಗೆ ಹೋಗ್ತಿರೋದನ್ನ ನೋಡಿ ಅದನ್ನ ತಡಿಯೋದಕ್ಕೆ ಆಗದೆ ಲಾಲಿಪಾಪ್ ನಲ್ಲಿ ಮತ್ ಔಷಧಿನ ಮಿಕ್ಸ್ ಮಾಡಿರ್ತಾನೆ ಅವರು ಅನ್ಕಾನ್ಶಿಯಸ್ ಆದ್ಮೇಲೆ ಒಂದು ಕಡೆ ಕೂಡು ಹಾಕ್ತಾನೆ ಕಾನ್ಷಿಯಸ್ ಬಂದ್ಮೇಲೆ ಅವ್ರ ಅಕ್ಕ ಹೇಳ್ತಾಳೆ ನೀನು ನನ್ನ ತಡಿಬಹುದು ಆದ್ರೆ ನಂತರ ಸಕ್ಸಸ್ಫುಲ್ ಆಗೋ ಎಲ್ರು ತಡಿಯೋದಕ್ಕೆ ಆಗಲ್ಲ ಅಂತ ಇದರಿಂದ ಟ್ರಿಗರ್ ಯಾರೆಲ್ಲ ಸಕ್ಸಸ್ಫುಲ್ ಆಗಿರ್ತಾರೋ ಅಂತ ಹುಡುಗಿ ಟಾರ್ಗೆಟ್ ಮಾಡಿ ಕೊಲ್ಲೋದಕ್ಕೆ ಶುರು ಮಾಡ್ತಾನೆ ಕಿರಣ್ ಅವ್ರ ಫ್ರೆಂಡ್ ಪ್ರಿಯಾಗೆ ಹೈಯೆಸ್ಟ್ ಪ್ಯಾಕೇಜ್ ಇರೋ ಜಾಬ್ ಸಿಕ್ಕಿದ್ರಿಂದ ನೀನ್ ಬದುಕಬೇಕಾ ಇಲ್ಲ ನಿನ್ ಫ್ರೆಂಡ್ ಆಗಿರೋ ಕಿರಣ್ ಬದುಕಬೇಕಾ ಅಂತ ಆಪ್ಷನ್ ಕೊಡ್ತಾನೆ ಇನ್ ಕೇಸ್ ನೀನ್ ಬದುಕಬೇಕಾದ್ರೆ ನಾನು ಕಿರಣ್ ಗೆ ಶೂಟ್ ಮಾಡ್ತೀನಿ ಅಂತ ಹೇಳಿದ್ರಿಂದ ಆ ವಾಟರ್ ಟ್ಯಾಂಕ್ ಮೇಲಿನಿಂದ ಬಿದ್ದು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಸೊ ಇಷ್ಟು ವಿಷಯ ಗೊತ್ತಾದ್ಮೇಲೆ ಕಿರಣ್ ಗೆ ತುಂಬಾ ದುಃಖ ಆಗುತ್ತೆ ಕಿರಣ್ ಹೇಳ್ತಾಳೆ ಪ್ರಿಯಾಗೆ ಗೊತ್ತಿತ್ತು ಇವತ್ತಲ್ಲ ನಾಳೆ ನಾನು ನಿನ್ನ ಹಿಡದೆ ಹಿಡಿತೀನಿ ಅಂತ ಅದಕ್ಕೆ ಅವಳ ಜೀವ ತ್ಯಾಗ ಮಾಡಿದ್ದಾಳೆ ಅಂತ ರಾಮ್ ಹೇಳ್ತಾನೆ ಈಗ ನೀನು ಕೂಡ ಸೂಸೈಡ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಒಂದು ವಿಡಿಯೋ ರೆಕಾರ್ಡ್ ಮಾಡು ಇಲ್ಲ ಅಂದ್ರೆ ನಿಮ್ ತಂದೆ ಕತೆ ಮುಗಿಸ್ತೀನಿ ಅಂತ ಸೊ ಕಿರಣ್ ಗೆ ಬೇರೆ ದಾರಿ ಇಲ್ದೆ ಸೂಸೈಡ್ ಮಾಡ್ಕೊಳ್ತಿರೋದಾಗಿ ಒಂದು ವಿಡಿಯೋ ಮಾಡ್ತಾಳೆ ಹಿಂದೆ ಕೈ ಕಟ್ಟಿರೋದ್ರಿಂದ ಇದು ಹೇಗ್ ಸೂಸೈಡ್ ಆಗುತ್ತೆ ಅಂತ ಕೇಳ್ತಾಳೆ ಅದಕ್ಕೆ ರಾಮ್ ಅವಳ ಕೈ ಬಿಚ್ತಾನೆ ಆಗ ಕಿರಣ್ ಹೇಗೋ ಹಗ್ಗನ ಬಿಡಿಸ್ಕೊಂಡು ರಾಮ್ಗೆ ಸರಿಯಾಗಿ ಹೊಡೆದು ಸಾಯಿಸಿ ಬಿಡ್ತಾಳೆ ರಾಮ್ ಸಾಯೋ ಕೊನೆ ಕ್ಷಣದಲ್ಲಿ ನೀನು ಲೂಸರ್ ಅಂತ ಹೇಳಿನೇ ಸತ್ತೋಗ್ತಾನೆ ಇದರಿಂದ ಕಿರಣ್ ಗೆ ಡೌಟ್ ಶುರು ಆಗುತ್ತೆ ಆಗ್ಲೇ ರಾಮ್ ಅವ್ರ ಅಕ್ಕ ನೆನ್ಪಾಗಿದ್ರಿಂದ ನೇರವಾಗಿ ರಾಮ್ ಮನೆಗೆ ಹೋಗಿ ಬೇಸ್ಮೆಂಟ್ ನಲ್ಲಿ ಚೆಕ್ ಮಾಡಿದಾಗ ರಾಮ್ ಅವ್ರ ಅಕ್ಕ ಅಲ್ಲೇ ಇದ್ದಾಳೆ ಅವಳನ್ನ ಸೇವ್ ಮಾಡಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ತಾಳೆ ಡಾಕ್ಟರ್ ಹೇಳ್ತಾರೆ ಬೆರಳು ಕಟ್ಟಾಗಿರೋದ್ರಿಂದ ಇನ್ಫೆಕ್ಷನ್ ಜಾಸ್ತಿ ಆಗಿದೆ ಬಟ್ ಔಟ್ ಆಫ್ ಡೇಂಜರ್ ಅಂತ ಕಿರಣ್ ಅವ್ರ ಜೊತೆ ಮಾತಾಡ್ತಾಳೆ ಅವ್ನು ಸತ್ತೋದ್ನಾ ಅಂತ ಕೇಳಿದಾಗ ಕಿರಣ್ ಹೌದು ಅಂತ ಹೇಳ್ತಾಳೆ ಹೀಗೆ ರಾಮ್ ಅವ್ರ ಅಕ್ಕನ್ನ ಎರಡು ವರ್ಷ ಕೂಡ ಹಾಕಿರ್ತಾನೆ ಪ್ರತಿ ಸಲ ಕೊಲೆ ಮಾಡ್ದಾಗ ಆ ವಿಷಯನ ತುಂಬಾ ಖುಷಿಯಿಂದ ಹೇಳ್ಕೊಳ್ತಾ ಇದ್ದ ನನ್ಗೆ ಎಷ್ಟೋ ಸಲ ಸಾಯ್ಬೇಕು ಅನ್ಸಿತ್ತು ಆದ್ರೆ ಅವ್ನಗಿಂತ ಮುಂಚೆ ಸಾಯ್ಬಾರ್ದು ಅಂತ ಬದುಕಿದ್ದೆ ಅವ್ನಿಗೆ ಹುಡುಗಿರು ಸಕ್ಸಸ್ಫುಲ್ ಆದ್ರೆ ಅವನಿಂದ ತಡ್ಕೊಂಡು ಸುಮ್ನೆ ಇರೋದಕ್ಕಾಗಲ್ಲ ಅವನೊಬ್ಬ ಸೈಕೋ ಅಂತ ಈಗ ಪೊಲೀಸರು ಮೀಡಿಯಾಗೆ ಹೇಳಿಕೆ ಕೊಡ್ತಾರೆ ಅರುಣ್ ಸೂಸೈಡ್ ಹಾಗೂ ಎ ಸಿ ಪಿ ಕಿರಣ್ ಗೆ ಏನು ಲಿಂಕ್ ಇಲ್ಲ ಅದೊಂದು ಪ್ರೀ ಪ್ರೀಪ್ಲಾಂಡ್ ಮರ್ಡರ್ ಆ ಮರ್ಡರ್ ಮಾಡಿರೋ ವ್ಯಕ್ತಿ ಸ್ವಂತ ಅಕ್ಕನ್ನ ಕೂಡ್ ಹಾಕಿ ಟಾರ್ಚರ್ ಮಾಡಿದ್ದಾನೆ ಅವನ ಹೇಗಾದ್ರೂ ಸಿಕ್ಸ್ಬೇಕು ಅಂತ ಅವ್ರ ಅಕ್ಕನೆ ಅವ್ರ ಕೈ ಬೆರಳನ್ನ ಕಟ್ ಮಾಡಿ ಹೊರಗಡೆ ಬಿಸಾಡಿದ್ರು ಆ ಬೆರಳಿಂದ ಆದ್ರೂ ಪೊಲೀಸರು ಅವನ್ನ ಕಂಡು ಹಿಡೀಲಿ ಅಂತ ಅದೇ ಬೆರಳು ನಮ್ಗೆ ರೀಸೆಂಟ್ಲಿ ಸಿಕ್ಕಿತ್ತು ಅಷ್ಟೇ ಅಲ್ಲದೆ ಸ್ವಂತ ತಾಯಿನ ಎರಡು ವರ್ಷದ ಹಿಂದೆ ಕೊಲೆ ಮಾಡಿದ್ದಾನೆ ಅವನೊಬ್ಬ ಡೇಂಜರಸ್ ಸೈಕೋ ಅಂತ ಇದ್ರೊಂದಿಗೆ ಈ ಚಿತ್ರ ಆಗುತ್ತೆ ಓಕೆ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ